ಅಂದರೆ ನಮ್ಮ ಶಿವಧ್ವಜರ ಮೂಲ ಹೆಸರು ಶಿವಪ್ರಸಾದ್ ಶೆಟ್ಟಿ. ಮತ್ತು ನಮಗೆ ಹಾಲು, ತುಪ್ಪ, ಮೊಸರು ಎಲ್ಲ ಅಬಾಂಡೆಂಟ್, ಎಷ್ಟು ಬೇಕಾದರೂ ತಿನ್ನುವಂತಹ ಒಂದು ಒಳ್ಳೆ ಬಾಲ್ಯನ ನನ್ನ ತಂದೆ ತಾಯಿ ಕೊಟ್ಟಿದ್ದಾರೆ ನನಗೆ. ನಾನು ತುಂಬ ದಪ್ಪ ಇದೆ ರಘು ಅವರೆ, 110 kgs ಇದೆ. ಈ ದಪ್ಪ ಅನ್ನೋದು ನನಗೆ ಸ್ವಲ್ಪ ಮುಜುಗರ ಆಗ್ತಾ ಇತ್ತು. ಸೊ ಬೆಳಿಗ್ಗೆ ಎದ್ದು ಓಡೋಣ ಅಂತ ಓಡಿದ್ರೆ ಒಂದು 10-15 ನಾಯಿಗಳೆಲ್ಲ ಅಟ್ಟಿಸ್ಕೊಂಬರೋದು ನನ್ನ. ಸೊ ಸೆಕೆಂಡ್ ಪಿ ಯು ಫಸ್ಟ್ ಇಯರ್ ಡಮಾರ್ ಸೈನ್ಸಲ್ಲಿ. ಅಪ್ಪನಿಗೆ ಡಾಕ್ಟರ್ ಮಾಡಬೇಕು ಅಂತ ಭಾಳ ಆಸೆ. ವೀಕ್ಷಕರೇ, ಸ್ನೇಹಿತರೆ, ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ರಘುರಾಮ್ ಮಾಡುವ ನಿಮ್ಮ ಪ್ರೀತಿಯ ನೋಡೊಂದು ನೆನಪು ಈ ಹೊಸ ಸರಣಿಗೆ ಸ್ವಾಗತ, ಸುಸ್ವಾಗತ. ಇವತ್ತು ನನ್ನ ಒಬ್ಬ ಆತ್ಮೀಯ ಸ್ನೇಹಿತನ ಸಂದರ್ಶನ ಮಾಡ್ತಿದ್ದೀನಿ ಅನ್ನೋ ಒಂದು ತುಂಬ ಖುಷಿ ಇದೆ. ನಾವೆಲ್ಲ ಒಂದೇ ಜನರೇಷನ್ ಟೈಮಿಂದ ಇಂಡಸ್ಟ್ರಿಗೆ ಬಂದವರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈಗ ಒಂದು ವರ್ಷ ಮುಂದೆ ಇರ್ಬೋದು, ಕೆಲವೊಂದು ವರ್ಷ ಹಿಂದೆ ಇರ್ಬೋದು, ಬಟ್ ಅವನೇ ಸೇಮ್ ಎರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕನ್ನಡ ಚಿತ್ರರಂಗದ ಒಬ್ಬ ಸುರದ್ರೂಪಿ ನಟ. ಆ್ಯಂಡ್ ನಮ್ಮ ತುಳುನಾಡಿನ ಅಥವಾ ನಮ್ಮ ಮಂಗಳೂರಿನ ಕಡಲು ತೀರದ ಬಳಗ ಅಥವಾ ಅಲ್ಲಿನ ಕಲಾ ಸೇವೆ ಕನ್ನಡ ಚಿತ್ರರಂಗಕ್ಕೆ ತುಂಬ ಇದೆ. ಅದರಲ್ಲಿ ಆ ಕಡಲ ಮಡಿಲಿನಿಂದ ಬಂದಂಥ ಒಬ್ಬ ಆರ್ಗ್ಯಾನಿಕ್ ಪ್ರತಿಭೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒನ್ ಆಫ್ ದ ಹ್ಯಾಂಡ್ಸಮ್ ಹೀರೋ. ಸಿಕ್ಕಾಪಟ್ಟೆ ಜನ ಫಿಮೇಲ್ ಫ್ಯಾನ್ಸ್ ಇದ್ರು, ಬದುಕು ಫಿಮೇಲ್ ಫ್ಯಾನ್ಸ್ಗಳು ಜಾಸ್ತಿ ಜನನೇ ಇದ್ದಾರೆ ಅವ್ರಿಗೆ. ಏನೇ ಮಾತಾಡ್ತೀನಿ, ತಮಾಷೆಗೆ ಹೇಳಿದೆ ಇದನ್ನು, ನಾಟ್ ಅಲ್ಲಿ ಸೀರಿಯಸ್ ನೋಟ್. ನನ್ನ ಪ್ರೀತಿಯ ಸ್ನೇಹಿತ, ನನಗೆ ಹಳೆಯ ಪರಿಚಯ. ತುಂಬ ದಿವಸದಿಂದ ಇವರು ಸಂದರ್ಶನ ಮಾಡಬೇಕು ಅಂತ ನಾನು ಅವರು ಮಾತಾಡ್ಕೊತಿದ್ವಿ, ಅದಕ್ಕೆ ಸಮಯ ಕೂಡ ಬರ್ತಿರಲಿಲ್ಲ. ಇತ್ತೀಚೆಗೆ ನಾನು ಅವರು ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕೃಷ್ಣ ಪ್ರಣಯ ಸಖಿ ಅನ್ನೋ ಒಂದು ಸಿನಿಮಾದಲ್ಲಿ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ವಿ. ಅದರಲ್ಲಿ ನಮ್ಮ ಅಣ್ಣನ ಪಾತ್ರ ಮಾಡಿದ್ದಾರೆ ಅವರು. ಸೊ ಅವರೇ ನನ್ನ ಅದರ ದೆನ್ ನಮ್ಮ ನಿಮ್ಮ ಪ್ರೀತಿಯ ಶಿವಧ್ವಜ ಅವರು. ಹೌದು ಸ್ನೇಹಿತರೆ, ಈ ಸರಣಿಯ ನಮ್ಮ 101 ನೆನಪು ಕಾರ್ಯಕ್ರಮದ ಅತಿಥಿ ನಮ್ಮ ಶಿವಧ್ವಜ ಅವರು. ಸೊ ಶಿವಧ್ವಜ ಅವರ ಜೀವನ ತುಂಬ ರೋಚಕವಾಗಿದೆ. ಅಲ್ಲಿ ಒಂದು ಹೀರೋಯಿಸಮ್ ಇದೆ, ಒಂದು ರೊಮ್ಯಾನ್ಸ್ ಇದೆ, ಒಂದು ಸಿಂಪತಿ ಇದೆ, ಒಂದು ಚಾಲೆಂಜ್ ಇದೆ. ಅಂದರೆ ಒಬ್ಬ ಮನುಷ್ಯನ ಜೀವನದಲ್ಲಿ ಒಂದು 60 ವರ್ಷದಲ್ಲಿ 65 ವರ್ಷದಲ್ಲಿ ಬರಬೇಕಾಗಿರೋ ಎಲ್ಲ ಒಂದು ಅಂಶಗಳು ಶಿವು ಅವರು ಭಾಳ ಅರ್ಚಿಕೇಜಲ್ಲೇ ನೋಡಿದರೆ. ನನಗೆ ಪರ್ಸ್ನಲಾಗಿ ಅವ್ರ ಕೆಲವು ಕಥೆಗಳು ತುಂಬ ಗೊತ್ತು. ಸೊ ಹಾಗಾಗಿ ಶಿವು ಅವ್ರ ಕತೆ ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಆ್ಯಂಡ್ ಅವರು ನ್ಯಾಷನಲ್ ಅವಾರ್ಡ್ ವಿನ್ನರ್ ಕೂಡ, ಒಬ್ಬ ಡೈರೆಕ್ಟರ್ ಆಗಿ. ಆಮೇಲೆ ಹೀ ಇಸ್ ಎ ವೆರಿ ಗುಡ್ ನರೇಟರ್. ಬರೀ ಸಿನಿಮಾ ಮಾತ್ರ ಅಂತಲ್ಲ, ಅವರು ಯಾವುದೇ ಒಂದು ಕಥೆನ, ಒಂದು ಯಾವುದೇ ಒಂದು ಇನ್ಸಿಡೆಂಟ್ನ ಹೇಳಬೇಕಂದ್ರೆ ತುಂಬ ಸ್ವಾರಸ್ಯಕರವಾಗಿ ಹೇಳ್ತಾರೆ. ಸೊ ಅಂಥ ಶಿವಧ್ವಜವರು ಈ ಸರಣಿಯ ಅತಿಥಿಯಾಗಿದ್ದಾರೆ. ಶಿವಧ್ವಜವರಿಗೂ ಸ್ವಾಗತನ ಬಯಸ್ತಾ ಇದ್ದೀನಿ, ನಿಮಗೆಲ್ರಿಗೂ ಸ್ವಾಗತ ಬಯಸಿದ್ದೀನಿ. ನಿಮ್ಮೆಲ್ರಿಗೂ ಗೊತ್ತು, ಈ ಸರಣಿ ಮಾಡಬೇಕಂದ್ರೆ ನಿಮ್ಮರೊಬ್ಬರ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ, ಸಾಧಕರನ್ನ ಎಲ್ಲೇ ಇರಲಿ ಹೋಗಿ ಹುಡುಕಿ ಹೆಕ್ಕಿ ನಿಮ್ಮ ಮುಂದೆ ಕರ್ಕೊಂಬಂದು ಅವರ ಜೀವನದ ಕಥೆನ ದಾಖಲೆ ಮಾಡೋದು ಮರೆಯಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಮುಗ್ದಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನೆನಪು ಎಸ್, ಈಗ ನನ್ನ ಜೊತೆಗಿದ್ದಾರೆ ನಮ್ಮ ಶಿವಧ್ವಜ್ ಶೆಟ್ಟಿ ಅವರು. ಹಾಯ್ ಶಿವ, ನಮಸ್ಕಾರ. ಏ ನಮಸ್ಕಾರ, ಹೇಗಿದ್ದೀರಾ? ಸೂಪರ್. ನಾನು ನೀವು ಮಾತಾಡೋದನ್ನು ನೋಡಿಯೇ ಬಾಕಿ ಆಗಿದ್ದೀನಿ. ವೆರಿ ನೈಸ್ ರಘು, ಯಾಕಂದ್ರೆ ನಿಮ್ಮ ಎಲ್ಲ ಎಪಿಸೋಡ್ಸ್ನ ನಾನು ನೋಡ್ತೀನಿ ನೆನಪು, ಫ್ರಮ್ ದ ಬಿಗಿನಿಂಗ್ ಇಂದ ಇದುವರೆಗೂ ಕೂಡ. ಒಬ್ಬ ಸ್ನೇಹಿತನಾಗಿ ಅಂತ ಅಲ್ಲ, ಯಾಕಂದ್ರೆ ಕೆಲವು ಕಲಾವಿದರು ಸ್ವಲ್ಪ ವರ್ಷಗಳಷ್ಟು ಕೆಲಸ ಮಾಡಿ ಮೂಲೆಯಲ್ಲಿರ್ತಾರೆ, ಅವ್ರನ್ನ ಹುಡುಕೋದೇ ಒಂದು ದೊಡ್ಡ ವಿಚಾರ. ಅವ್ರ ನಂಬರ್ ಸಿಗೋದು, ಆಮೇಲೆ ಇತ್ತೀಚೆಗೆ ತನಿಖೆ ಚಿತ್ರದ ಗುಲ್ಜಾರ್ಕಾರ ಹುಡ್ಕೊಂಡು ಹೋಗಿದ್ದ ಎಪಿಸೋಡ್ಗಳೆಲ್ಲ ಅದ್ಭುತವಾಗಿತ್ತು. ಆಮೇಲೆ ರಾಮಕೃಷ್ಣ ಅವರ ಎಪಿಸೋಡ್ ಆಗಲಿ, ಮತ್ತೆ ನನ್ನ ಜೊತೆಯಲ್ಲಿ ಕೆಲಸ ಮಾಡಿದಂತ ಆರಾಧನಾ ಅವರಾಗ್ಲಿ, ಒಬ್ಬ ಕಲಾವಿದ ಜನರ ಮುಂದೆಯಲ್ಲಿ ಬಂದಾಗ ಅವನೊಬ್ಬ ಕಲಾವಿದನಾಗಿರ್ತಾನೆ, ಅವನ ಹಿಂದಿನ ಕಥೆಗಳು ಏನು ಗೊತ್ತಿರೋದಿಲ್ಲ. ಸತ್ಯ ಹೇಳಬೇಕು ಅಂದರೆ ಅವರಿಗೆ ನಮ್ಮ ಹೆಸರು ಕಡೆ ಕರೆಕ್ಟಾಗಿ ಗೊತ್ತಿರಲ್ಲ. ಯಾವುದೋ ಒಂದು ಪಾತ್ರದ ಹೆಸರನ್ನ ಅವರು ಅಂದ್ಕೊಂಡಿರ್ತಾರೆ, ಇವು ವ್ಯಕ್ತಿ ಹೆಸರು ಹಂಗೆ ಇರುತ್ತೆ ಅಂತ. ಅಂಥದ್ರಲ್ಲಿ ಅವ್ರ ಬಗ್ಗೆ ಮಾತಾಡಿಸೋದು, ಅವ್ರ ವಿಚಾರನ ತಿಳ್ಕೊಳ್ಳುವಂಥ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿಕೊಡ್ತಾ ಇದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನನಗೆ ನಿಮ್ಮ ವಿಷಯ ಮಾತಾಡೋದು, ಯಾಕೆಂದರೆ ನಿಮ್ಮೆಲ್ರಿಗೂ ಗೊತ್ತಿರೋಗೆ ಸ್ನೇಹಿತರೆ, ಶಿವಧ್ವಜ ಅಂದರೆ ಒಬ್ಬ ಹ್ಯಾಂಡ್ಸಮ್ ಹೀರೋ, ಒಬ್ಬ ಒಳ್ಳೆ ನಟ, ನಿರ್ದೇಶಕ, ನ್ಯಾಷನಲ್ ಅವಾರ್ಡ್ ತೊಗೊಂಡಿದ್ದಾರೆ. ಎಸ್, ಇದೆಲ್ಲ ಫ್ಯಾಕ್ಟ್. ಆದರೆ ಶಿವು ಒಳಗಡೆ ನಾನು ನೋಡಿದಂಗೆ ತುಂಬ ಹೋರಾಟಗಳಿದೆ. ಅವರು ಜೀವನನ ಚಾಲೆಂಜ್ ಹಾಕಿ ಬಂದವರು, ತುಂಬ ವಿಷಯಗಳಿದ್ದನ್ನೆಲ್ಲ ನಾನು ಮಾತಾಡ್ಕೊಂಡು ಹೋಗ್ತೀನಿ ಅದನ್ನು. ಈಗ ನಾನು ಶಿವಧ್ವಜ್ ಬಗ್ಗೆ ಮಾತಾಡೋಕೆ ನನಗೆ ಖಂಡಿತ ಇಷ್ಟ ಇಲ್ಲ. ಶಿವಧ್ವಜ್ ಇವಾಗ ಬೇಡ ನನಗೆ. ನನಗೆ ಬೇಕಾಗಿರೋದು ಶಿವಪ್ರಕಾಶ್ ಶೆಟ್ಟಿ ಅವರು. ಶಿವಪ್ರಸಾದ್ ಶೆಟ್ಟಿ ಅವರು ಅಂದರೆ ನಮ್ಮ ಶಿವಧ್ವಜ ಅವರ ಮೂಲ ಹೆಸರು ಶಿವಪ್ರಸಾದ್ ಶೆಟ್ಟಿ. ಕಾಸರಗೋಡಿನಲ್ಲಿ ಹುಟ್ಟಿದ್ದು ತಾವು. ಕಾಸರಗೋಡಿನಲ್ಲಿ ನೀವು, ನಿಮ್ಮ ತಂಗಿ, ತಮ್ಮ, ತಂದೆ ತಾಯಿ ಎಲ್ಲ ಒಂದು ಸುಂದರವಾದ ಕುಟುಂಬ, ಹೋಟ್ಲರ್ ಆಗಿದ್ರು ಅಂತ ಕಾಣುತ್ತೆ ನಿಮ್ಮ ತಂದೆ. ಸೊ ನಿಮ್ಮ ಆ ಕಾಸರಗೋಡಿನ ದಿನಗಳ ಬಗ್ಗೆ, ನಿಮ್ಮ ಫ್ರೆಂಡ್ ಬಾಬು ಅಂತ ಇದ್ರಂತಲ್ಲಿ ಸೈಕಲ್ ಮೇಲೆಲ್ಲನೂ ಇದು ಮಾಡ್ಕೊಂಡು ಸ್ಕೀಮ್ ಹಾಕೊಂಡು ನಿಮ್ಮ ತಂದೆ ಹತ್ರ ಹೋಗ್ತಾ ಇದ್ರಂತೆ. ಸೊ ಹೇಳಿ ಶಿವು, ನಿಮ್ಮ ಬಾಲ್ಯದ ಬಗ್ಗೆ ಹೇಳಿ. ನಾನು ಕಾಸರಗೋಡಲ್ಲಿ ಹುಟ್ಟಿದೆ. ನನಗೊಬ್ಬ
ತಮ್ಮ ಇದ್ದಾನೆ, ನೆಕ್ಸ್ಟ್ ಒಂದು ತಂಗಿ ಇದ್ದಾಳೆ. ತಮ್ಮನ ಹೆಸರು? ತಮ್ಮನ ಹೆಸರು ಕಿರಣ್ ಶೆಟ್ಟಿ ಅಂತ, ತಂಗಿ ಹೆಸರು ಮಂಜುಳಾ ಶೆಟ್ಟಿ ಅಂತ. ನನಗೂ ತಮ್ಮನಿಗೂ 2 ವರ್ಷ ಡಿಫ್ರೆನ್ಸ್, ತಂಗಿಗೆ ನನಗೂ 4 ವರ್ಷ ಡಿಫ್ರೆನ್ಸ್ ಇದೆ. ಎಲ್ಲ ಬೆಂಗಳೂರಲ್ಲಿ ಇದ್ದಾರಾ? ತಂಗಿ ಪುತ್ತೂರಲ್ಲಿ ಇದ್ದಾರೆ, ಮದುವೆಯಾಗಿ 2 ಮಕ್ಕಳು ಇದ್ದಾರೆ. ತಮ್ಮ ಬೆಂಗಳೂರಲ್ಲಿ ಇದ್ದಾನೆ, ಅವನಿಗೆ 2 ಮಕ್ಕಳು ಇದ್ದಾರೆ. ನನ್ನ ತಂದೆ ತಿಮ್ಮಪ್ಪ ಶೆಟ್ಟಿ ಅಂತ, ಒನ್ ಆಫ್ ದ ಏನು ಹೇಳ್ತಾರೆ ಅವರು ಅಲ್ಲಿಯ ಹವ್ಯಾಸಿ ನಾಟಕ ರಂಗಭೂಮಿ ಕಲಾವಿದರು. ಅವ್ರಿಗೆ ಆಸೆ ಇತ್ತು ಅಂತಲ್ಲ ಯಾರೋ ಮಕ್ಕಳನ್ನ ನಾವು? ಇಲ್ಲ, ನನಗೆ ಅದು ಗೊತ್ತಾಗಿರೋದು ನನ್ನ ತಂದೆ ನಾಟಕ ಮಾಡೋದನ್ನೆಲ್ಲ ಬಿಟ್ಟಾದ ಮೇಲೆ ಗೊತ್ತಾಗಿರೋದು. ಆಕ್ಚುಲಿ ಏನು ಅಂತ ಹೇಳಿದ್ರೆ ಅದೊಂದು ವಿಚಾರ ಇದೆ. ಮದುವೆ ಆದ ಹೆಸರಲ್ಲಿ ನನ್ನ ತಂದೆ ಅದೊಂದು ನಾಟಕ ನೋಡೋದಕ್ಕೆ ನಮ್ಮ ಅಮ್ಮ ಹೋಗಿದ್ರು. ಹೌದು, ಕೇಳ್ಪಟ್ಟಿದ್ದೇನೆ ರೊಮ್ಯಾನ್ಸ್ ಸೀನ್ ನೋಡಿದ್ರು ಅಂತೆಲ್ಲ ನಿಮ್ಮ ತಾಯಿ. ರೊಮ್ಯಾನ್ಸ್ ಸೀನ್ ನೋಡ್ಬಿಟ್ಟು ಅಮ್ಮ ಮನೆಗೆ ಬಂದು ಇವತ್ತೇ ಲಾಸ್ಟ್, ಇನ್ ಮುಂದೆ ನೀವು ನಾಟಕ ಮಾಡಬಾರ್ದು ಅಂತ ನನ್ನ ತಂದೆಗೆ, ತಂದೆ ಮತ್ತೆ ಅದನ್ನ ಬಿಟ್ಬಿಟ್ಟಿದ್ದಾರೆ. ಅದ್ರ ತಂದೆಯ ಶಿಷ್ಯಂದ್ರೆ ಇವತ್ತು ಕಾಸರಗೋಡು ಚಿನ್ನ ಕೂಡ ತಂದೆಯ ಶಿಷ್ಯನೇ. ಸೊ ತಂದೆಗೆ ಎಲ್ಲೋ ಒಂದು ಕಡೆ ಆಸಕ್ತಿ ಇತ್ತು. ಆಮೇಲೆ ತುಂಬಾ ಅಸೋಸಿಯೇಷನ್ಸ್ಗಳಿಗೆ ಪ್ರೆಸಿಡೆಂಟ್ ಆಗಿದ್ರು, ದೇವಸ್ಥಾನಗಳಿಗೆ ಟ್ರಸ್ಟಿ ಆಗಿದ್ರು. ನಮ್ದೊಂದು ರೆಸ್ಟೋರೆಂಟ್, ಬಹಳ ಪಾಪ್ಯುಲರ್ ರೆಸ್ಟೋರೆಂಟ್, ಪೂರ್ಣಿಮಾ ಹೋಟೆಲ್ ಅಂತ, ಇಲ್ಲಿ ಕಾಸರಗೋಡಲ್ಲಿ. ನಾವೊಂದು ಹೆಚ್ಚು ಕಡಿಮೆ 100 ಹಸುಗಳನ್ನ ಸಾಕ್ತಾ ಇದ್ವಿ, ಡೈರಿ ಫಾರ್ಮ್ ಇತ್ತು ನಮ್ದು. ಅಲ್ಲಿ ನಮ್ಮ ಕೆಲಸಗಾರದ ಒಂದು ರೂಮ್ಸ್ ಇದೆ, ಅದರಲ್ಲಿ ಬಾಬು ಅನ್ನುವ ಒಬ್ಬ ಹುಡುಗ ಸುಮಾರು ನನಗಿಂತ ಒಂದು 2 ವರ್ಷ ದೊಡ್ಡವನಾಗಿರ್ತಾನೆ. ನಾನು ಒಂದು 5ನೇ ಕ್ಲಾಸ್ ಇದ್ದಾಗ ನನಗಿಂತ ಒಂದು 2 ವರ್ಷ ದೊಡ್ಡ ಹುಡುಗ ನಮ್ಮಲ್ಲಿ ಬಂದು, ಅವನು ಭಾಳ ಒಂದು 20 ವರ್ಷದ ಮೇಲೂ ಅವನು ಅಲ್ಲೇ ಕೆಲಸ ಮಾಡ್ತಿದ್ದ. ಸೊ ಈ ಬಾಬು ನನಗೆ ಒಬ್ಬ ಫ್ರೆಂಡು. ಈಗೆಲ್ಲಿದ್ದಾರೆ ಬಾಬು ಅವರು? ನಾನು ಅದನ್ನೇ, ನಾನು ಇತ್ತೀಚಿನ ದಿನದಲ್ಲಿ ಹೋದಾಗ ನಾನು ಹುಡುಕಿದ್ದೇನೆ. ಬಾಬು ಅನ್ನೋನಿಗೆ ಆವಾಗಿನ ಕಾಲದಲ್ಲಿ ಅಪ್ಪ ಇರಲಿಲ್ಲ, ಅಮ್ಮ ಇದ್ರು. ಅಮ್ಮ ಬಂದು ಸಂಬಳ ತಗೊಂಡು ಹೋಗ್ತಾ ಇದ್ರು. ತುಂಬ ಚಿಕ್ಕ ಹುಡುಗ ಅವನು. ಅದನ್ನ ನಾವು ಏನು ಹೇಳಬೇಕು ಅಂದರೆ ನಮಗಿಂತ ಕೆಳ ಜಾತಿಯವರು ಅಂತ ಹೇಳಬೇಕು, ಆದರೆ ಮನೆ ಒಳಗಡೆ ಬರ್ತಿರ್ಲಿಲ್ಲ, ಆಗಿನ ಕಾಲದ ಸಂಪ್ರದಾಯ ಆಗಿತ್ತು. ಸೊ ಅಂತ ಬಾಬು ನನ್ನ ಕ್ರಿಕೆಟ್ ಆಡಿದಾಗ ಬಾಲ್ ಹೆಕ್ಕಕ್ಕೆ, ಅದೆಲ್ಲಾದರೂ ಮರದ ಮೇಲೆ ಸಿಕ್ಕಾಕೊಂಡ್ರದ್ರಿಂದ ಆ್ಯಂಟನ ಸರಿ ಮಾಡೋದಕ್ಕೆ, ಆಗ ರಾಮಾಯಣ ಮತ್ತು ಮಹಾಭಾರತ ಬರ್ತಿತ್ತು, ಆಗ ಆ್ಯಂಟನನ ತೆಂಗಿನ ಮರಕ್ಕೆ ಕಟ್ಟಿದ್ವಿ ನಾವು. ಅದು ಒಂದು ಪೊಸಿಷನ್ ಚೇಂಜ್ ಆದರೆ ಬರ್ತಾ ಇರಲಿಲ್ಲ ಫ್ರೀಕ್ವೆನ್ಸಿ. ಸೊ ಬಾಬು ಇಡೀ ರಾಮಾಯಣ ಮಹಾಭಾರತ ನೋಡೋ ಸಮಯದಲ್ಲಿ ಮರದ ಮೇಲೆ ಇರಬೇಕು, ಆ ಥರದ್ದು ಬಾಬು. ಆ್ಯಕ್ಚುಲಿ ಈಗ ನನಗೆ ಅನಿಸೋದು ಅವನು ಯಾಕೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿಲ್ಲ. ನಾನು ಡಿಗ್ರಿ ಆದ ನಂತರದಲ್ಲಿ ಅವನು ಬಿಟ್ಟು ಹೋಗಿದ್ದ ಕೆಲಸ, ಮತ್ತು ನಮ್ಮಲ್ಲೂ ಕೂಡ ಡೈರಿ ಫಾರ್ಮ್ ಬಂದಾಯಿತು, ತಂದೆಗೆ ಸ್ವಲ್ಪ ಆರ್ಥಿಕ ಮುಗ್ಗಟ್ಟು ಬಂತು. ಆ ಸಂದರ್ಭದಲ್ಲಿ ಬಿಟ್ಟು ಹೋದಾಗ ನಾನು ಇರಲಿಲ್ಲ, ನಾನು ಡಿಗ್ರಿ ಎಲ್ಲ ಮುಗಿಸಿ ಬೆಂಗಳೂರು ಬಂದಿದ್ದೆ. ಅದಾದ ನಂತರದಲ್ಲಿ ಈಗ ಮೊಬೈಲ್ ಎಲ್ಲ ಇದೆ, ಪಕ್ಕದ ಮನೇಲಿ ಕೇಳಿದ್ರೆ ನನ್ನ ನಂಬರ್ ಸಿಗುತ್ತೆ, ನಾವು ಇಲ್ಲದಿದ್ರು ಕೂಡ ಅದು ಆಗ್ತಿತ್ತು. ಯಾಕೆ ಅವ್ನು ಟ್ರೈ ಮಾಡಲಿಲ್ಲ, ಅವನಿದ್ದಾನೋ ಇಲ್ವೋ ಅಂತ? ಇತ್ತೀಚೆಗೆ ಹೋದಾಗಲೂ ನಾನು ಅದನ್ನು ಎನ್ಕ್ವೈರಿ ಮಾಡಿದೆ, ಇದ್ದರೆ ಅವನಿಗೆ ಏನಾದರೂ ಒಂದು ಸಹಾಯ ಮಾಡಬೇಕು ಅನ್ನೋದು ಆಸಕ್ತಿ. ಹೇಗಿದ್ದಾನೆ ಅನ್ನೋದು ನನಗೆ ಗೊತ್ತಿಲ್ಲ. ಹೀಗೆ ಬಾಬು ನಂದು ಹೇಗೆ ಅಂತೇಳಿದರೆ, ಈ ಸಂಡೇಸು ತಂದೆಗೆ ರಜಾ ಇರ್ತದೆ, ನಮ್ಮ ರೆಸ್ಟೋರೆಂಟ್ ಕ್ಲೋಸ್ ಇರುತ್ತೆ ಹಾಲಿಡೇ. ನಾನು ಕಾರ್ ತುಳಿಯುವೆ, ತಂದೆ ಕಾರನ್ನ ತುಳಿದು ಆಮೇಲೆ ಒಂದಿಷ್ಟು ನಮ್ಮ ತೋಟದಲ್ಲೆಲ್ಲ ಕೆಲಸ ಮಾಡಿ, ಅದು ಇಂಟೆನ್ಷನ್ ಏನಂದರೆ ನನ್ನ ತಂದೆ ಅದನ್ನು ನೋಡಬೇಕು, ನನಗೆ ಸಿನಿಮಾಕ್ಕೆ ದುಡ್ಡು ಕೊಡಬೇಕು, ಬಾಬು ಸೈಕಲ್ ತುಳಿಬೇಕು, ಅದು ಬಾರಲ್ಲಿ ನಾನು ಕೂರಬೇಕು, ಸಿನಿಮಾಗೆ ಹೋಗಬೇಕು. ಆ ಸಿನಿಮಾ ಥಿಯೇಟ್ರಲ್ಲಿ ಮಾಲೀಕರು ತಂದೆ ಫ್ರೆಂಡ್, ಅವರೇನಾದರೂ ನನ್ನನ್ನು ನೋಡಿದಾಗ ನೀವು ಹೋಗಿ ಹೋಗಿ ಒಳಗಡೆ ಹೋಗಿ ಅಂತ ಬಿಡ್ತಾ ಇದ್ರು. ಅದು ನಮಗೆ ಬೋನಸ್, ಬೋನಸ್ ಅಂದರೆ 10 ರೂಪಾಯಿ ಉಳಿತದೆ. ಆ 10 ರೂಪಾಯಿಯಲ್ಲಿ ಬೇಕಾದ ಐಸ್ ಕ್ರೀಮು ಇದೇನೆಲ್ಲ ಐಟಮ್ ಎಲ್ಲ ತಿಂದ್ಕೊಂಡು ಅದೊಂದು ಮಜಾ, ಆ ಥರದ ಒಂದು ಜೀವನ. ಆಗಿನ ಕಾಲದಲ್ಲಿ ಕಾಸರಗೋಡಲ್ಲಿ ಕನ್ನಡ ಸಿನಿಮಾಗಳೆಲ್ಲ ಬರ್ತಾ ಇತ್ತು. ನಾನು ಬಂಧನ ನೋಡಿ ಅಳ್ತಿದ್ರಂತ ನೀವು? ಹೌದು, ಬಂಧನ ನೋಡಿ ಭಾಳ ಹತ್ತು ಬಿಟ್ಟಿದ್ದೀನಿ ನಾನು. ಅಂದರೆ ಅದೇ ಸಿನಿಮಾ ಅನ್ನೋದು ಗೊತ್ತಿರಲಿಲ್ಲ, ಅದೇನೋ ನಿಜವಾಗ್ಲೇನೋ ನಡೀತಾ ಇದೆ ಅನ್ನುವ ಫೀಲಿಂಗ್ಸು. ಆಮೇಲೆ ಮಲಯಾಳಂ ಸಿನಿಮಾಸ್ ಬರ್ತಾ ಇತ್ತು, ಮಮ್ಮುಟ್ಟಿ, ಮೋಹನ್ಲಾಲ್ ಎಲ್ಲ ಹೀರೋಗಳಾಗ. ಆ ಸಿನಿಮಾಗಳನ್ನು ನೋಡಿ ಒಂದು ಒಳ್ಳೆ ಒಂದು ಸಾಂಸ್ಕೃತಿಕವಾಗಿ ಕಾಸರಗೋಡು ಕನ್ನಡದಕ್ಕೆ ಭಾಳ ಅದ್ಭುತವಾದಂಥ ಊರಾಗಿತ್ತು. ಗಡಿನಾಡ ಕನ್ನಡಿಗರು ಅಂತ ಏನು ಹೇಳ್ತೀವಲ್ಲ, ನಮಗೆ ನಮ್ಮ ಗಡಿನಾಡಲ್ಲಿರುವಂಥ ಎಲ್ಲ ಕನ್ನಡ ಸಂಸ್ಕೃತ ಸಾಂಸ್ಕೃತೀಯವಾದಂಥ ಕಲೆ ಇದಕ್ಕೆಲ್ಲ ಭಾಳ ಚೆನ್ನಾಗಿ ಪ್ರಖ್ಯಾತವಾಗಿತ್ತು. ದಸರಾ ಹಬ್ಬ ಭಾಳ ಚೆನ್ನಾಗಿ ಮಾಡ್ತಿದ್ವಿ, ಗಣೇಶನ ಹಬ್ಬ ಚೆನ್ನಾಗಿ ಮಾಡ್ತಿದ್ವಿ, ದೀಪಾವಳಿ ಚೆನ್ನಾಗಿ ಮಾಡ್ತಾ ಇದ್ವಿ, ಅದ್ಭುತವಾಗಿತ್ತು. ಅಂದರೆ ನಾವೆಲ್ಲ ಅದನ್ನೆಲ್ಲ ನೋಡಿಕೊಂಡು ದೇವಸ್ಥಾನಗಳಿಗೆ ಹೋಗೋದು, ಜಾತ್ರೆಗಳು ಅದು ಇದು, ಭಾಳ ಒಂದು ಏನಂದ್ರೆ ಬಾಲ್ಯ ಜೀವನ ನಮಗೆ ಏನು ಕಮ್ಮಿ ಆಗಿರಲಿಲ್ಲ. ಹೇಗಿದ್ರಿ ಅಂದ್ರೆ ಒಬ್ಬ ಅಣ್ಣನಾಗಿ ತಂಗಿ ಹತ್ರ ತಮ್ಮನ ಹತ್ರ ಹೇಗಿದ್ರಿ? ಪೊಸೆಸಿವ್ ಆಗಿದ್ರ, ಸ್ಟ್ರಿಕ್ಟ್ ಆಗಿದ್ರ? ನಾನು ತಮ್ಮ ಬಹಳ ಕಾಂಟ್ರಾಸ್ಟ್ ಕ್ಯಾರೆಕ್ಟರ್, ನಮ್ಗಿಬ್ರಿಗೆ ಯಾವತ್ತು ಜಗಳ ಆಗೋದೆ. ತಂಗಿ ಪಾಪ ಅವಳು ತುಂಬಾ ಒಳ್ಳೆ ಹುಡುಗಿ, ತಂಗಿಗೆ ನಮ್ದು ಯಾವತ್ತು. ಮತ್ತೆ ನಂದು ಕ್ಯಾರೆಕ್ಟರ್ ಹೇಗೆ ಅಂದ್ರೆ, ನಾನು ತುಂಬಾ ನೀಟು, ನನ್ನ ಬಟ್ಟೆಗಳೆಲ್ಲ ಚೆನ್ನಾಗಿರ್ಬೇಕು, ತುಂಬಾ ಆರ್ಗನೈಸ್ಡ್ ಆಗಿರ್ಬೇಕು. ತಮ್ಮ ಸ್ವಲ್ಪ ಅನ್ಆರ್ಗನೈಸ್ಡ್,
ಬಟ್ ಅವನು ಕ್ರಿಕೆಟ್ ಅದು ಇದು ಅಂತ ಮೈದಾನದಲ್ಲಿದ್ರೆ ನಾನು ನನಗೆ ಎಲ್ಲದರಲ್ಲೂ ಆಸಕ್ತಿ ಇತ್ತು. ಅಂದರೆ ಈ ಡೈರಿ ಫಾರ್ಮಲ್ಲಿ 4 ದನ ನನ್ನ ದನ, ನಾನೇ ಸ್ನಾನ ಮಾಡಿಸ್ಬೇಕು, ನಾನೇ ತಿನ್ನಿಸ್ಬೇಕು, ನಾನೇ ಹಾಲು ಕರಿತಾ ಇದ್ದೆ. ಸೊ 2 ಕೈಯಲ್ಲಿ ಹಾಲು ಕರೆಯೋದು ಒಂದು ಸಿಸ್ಟಮ್ ಇತ್ತು ಅದು ಆಗ. ಅದನ್ನು ಬೆಳಿಗ್ಗೆ ಅದು ಬಕೆಟ್ ಫುಲ್ಲು ನೊರೆ ಎಲ್ಲ ಬರೋದು, ಅದು ಅದು ಮುಖಕ್ಕೆ ಸ್ಪ್ರೇ ಆಗ್ತಾ ಇತ್ತು. ಅದು ಆ ಥರದ್ದೆಲ್ಲ ಅನುಭವಿಸ್ಕೊಂಡು ಬಂದಿದ್ದೀವಿ. ನಮಗೇನು ದೇವ್ರ ದಯದಲ್ಲಿ ಕಾರ್ ಇತ್ತು, ಡ್ರೈವರ್ ಇದ್ದರು, ನಮ್ಮ ಸ್ಕೂಲಿಗೆ ಕಳಿಸಿ ಎಲ್ಲ ಸ್ಕೂಲಲ್ಲಿ ಹೋಗೋ ಪ್ರವಾಸಕ್ಕೆ ನಮ್ಮ ಅಪ್ಪ ಕಳಿಸ್ತಾ ಇದ್ರು. ಆಮೇಲೆ ಯಾವಾಗಾದ್ರೂ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಸ್ ಎಲ್ಲ ಇದ್ದಾಗ ನನ್ನ ತಂದೆ ನನ್ನ ನಮ್ಮ ಹೋಟೆಲ್ ಬಂದು ನಮ್ಮ ಸ್ಕೂಲ್ BEM ಹೈಸ್ಕೂಲ್ ಅಂತ. ಸೊ ಎಲ್ಲ ಹೌದು BEM ಹೈಸ್ಕೂಲ್. ಸೊ ಅದೊಂದು ಕ್ರಿಸ್ಟಿಯನ್ ಇನ್ಸ್ಟಿಟ್ಯೂಟ್ ಅದು. ಸೊ ಅಲ್ಲಿಯ ಎಲ್ಲ ಪ್ರಾಧ್ಯಾಪಕರು ಪ್ರಿನ್ಸಿಪಾಲರು ನನ್ನ ತಂದೆಗೆ ಬಹಳ ಆತ್ಮೀಯರು. ಸೊ ಹಾಗಾಗಿ ಎಲ್ಲ ಸ್ಪರ್ಧೆಗೆ ನಾನು ಹೆಸರು ಕೊಡ್ತಾ ಇದ್ದೆ. ನನ್ನ ತಂದೆ ಅದಕ್ಕೆ ಸಪೋರ್ಟ್ ಮಾಡೋದು, ಮೇಕಪ್ ಮ್ಯಾನ್ ಕಳಿಸೋದು, ಈಗ ನಾಟಕದವ್ರದ್ದೆಲ್ಲ ಪರಿಚಯ ಇರ್ತದೆ, ಕಾಸ್ಟ್ಯೂಮ್ ಕಳಿಸೋದು, ಏನೋ ಮಾಡು ಏನೋ ಮಾಡು ಅಂತ. ಅಲ್ಲಿ ಶ್ರೀಧರ್ ಮಾಷ್ ಅಂತ ಒಬ್ಬರಿದ್ರು, ಅವರು ನಾಟಕನೆಲ್ಲ ಕಳಿಸಿ ಒಂದು ನಾಟಕ ಮಾಡಿದ್ವಿ ಆ ಮನೆ ಅಂತ. ಆ ಮನೆ ನಾಟಕದಲ್ಲಿ ನಾನು ಒಂದು ಮುಖ್ಯ ಪಾತ್ರ ಮಾಡಿದ್ದೆ. ಹಾಗೆ ಸ್ವಲ್ಪ ಈ ಸ್ಕೂಲ್ ಡೇಸಲ್ಲಿ ನಾಟಕ ಮತ್ತು ಎಲ್ಲ ವಿಚಾರದಲ್ಲೂ ಎಂಟರ್ಟೈನ್ಮೆಂಟ್ ಮನೋರಂಜನೆ ಎಲ್ಲ ರೀತಿಯಲ್ಲಿ ಒಳ್ಳೆ ಊಟ ಎಲ್ಲ ಸಮೃದ್ಧಿಯಾಗಿ ನಮಗೆ ಸಿಕ್ಕಿದೆ. ನಮ್ಮ ತಾಯಿ ಅಂತೂ ಭಾಳ ಕಷ್ಟಪಟ್ಟು ನಮ್ಮನ್ನೆಲ್ಲ, ಅಂದರೆ ಕಷ್ಟ ಅಂದರೆ ಕೆಲಸಕ್ಕೆ ಜನ ಇದ್ದರು ಬಟ್ ನಮಗೆಲ್ಲ ತಿನ್ಸೋರು, ಬಟ್ ತಿನ್ಸೋದಕ್ಕೆ ಕಷ್ಟಪಡ್ತಿದ್ರು. ಹೌದು ಹೌದು, ಅಂದರೆ ನಾವು ತಿನ್ನೋಕ್ಕೆ ಕಷ್ಟಪಡ್ತಾ ಇರಲಿಲ್ಲ, ಅವ್ರ ಪಾಪ ಮಾಡ್ತಾ ಇದ್ರು. ಮತ್ತು ನಮಗೆ ಹಾಲು ತುಪ್ಪ ಮೊಸರು ಎಲ್ಲ ಬಾಂಡಿಂಟಿ ಎಷ್ಟು ಬೇಕಾದರೂ ತಿನ್ನುವಂಥ ಒಂದು ಒಳ್ಳೆ ಬಾಲ್ಯನ ನನ್ನ ತಂದೆ ತಾಯಿ ಕೊಟ್ಟಿದ್ದಾರೆ ನಮಗೆ. ಅಂದರೆ ಇದೇ ಥರದಲ್ಲಿ ನಮ್ಮ ಶಿವು ಅಲ್ಲಿ ನಿಮ್ಮ ಎಜುಕೇಷನ್ ಎಲ್ಲ ಸ್ಕೂಲು ಪ್ರೈಮರಿ ಹೈಸ್ಕೂಲ್ ಎಲ್ಲ ಅಲ್ಲೇ ಮಾಡಿದ್ದೆ. ಕಾಲೇಜಿಗೆ ಬಂದ್ರಿ, ಕಾಲೇಜಿಗೆ ಬಂದಿದ್ದು ನೀವು ನಿಮ್ಮ ಸುಳ್ಳಿ ಆಗಿ ಅಲ್ಲಿ ಭಯಂಕರ ಕಥೆಗಳಿದೆಯಪ್ಪ. ಅಲ್ಲಿ ಏನ್ ಹೀರೋಯಿಸಂ ಕತೆ, ಕಾಲೇಜ್ ಎಲೆಕ್ಷನ್ನು, ಆ ಪಾಲಿಟಿಕ್ಸ್, ರಿಯಲ್ ಪಾಲಿಟಿಕ್ಸ್ ಕೂಡ ಅಲ್ಲಿ ಎಂಟ್ರಿ ಆಯ್ತಂತೆ ಆ ನಿಮ್ಮ ಕಾಲೇಜ್ ಎಲೆಕ್ಷನ್ಸ್ಗೆ. ಅಂಡ್ ತುಂಬಾ ದೊಡ್ಡ ದೊಡ್ಡ ಅಂಡರ್ ವರ್ಲ್ಡ್ ಎಲ್ಲ ಇನ್ವಾಲ್ವ್ ಆಗುವಂತದ್ದಿದಂತೆ. ಸಖತ್ತಾಗಿದೆ ಕತೆ. ನಾನೆಲ್ಲ ಕೇಳಿದಾಗ ನನಗೆ ಗೊತ್ತಾಗಿದ್ದು, ಆ ಕಾಲೇಜ್ ಎಲೆಕ್ಷನ್ ನಡೀತಂತೆ, ಆ ಎಲೆಕ್ಷನ್ ನಡೆದ್ಬಿಟ್ಟು ನಿಮ್ಮ ಗ್ಯಾಂಗ್ದು ನೀವೊಬ್ಬರೇ ಅಂತ ಗೆದ್ದಿದ್ದ ಅಧ್ಯಕ್ಷರಾಗಿ, ಆಪೋಸಿಟ್ ಗ್ಯಾಂಗ್ ಅವರೆಲ್ಲ ಬೇರೆ ಇದಕ್ಕೆ ಗೆದ್ರಂತೆ. ಸೊ ಆ ಕಥೆಗಳು ಹೇಳಿ ಶಿವು. ಆ್ಯಕ್ಚುಲಿ ನಾನು ಫಸ್ಟ್ ಪಿ ಯು ಸುಳ್ಯ ಕಾಲೇಜಿಗೆ ಹೋಗಿ ಸೇರಿದೆ, ಸೈನ್ಸ್ ತಗೊಂಡೆ. ಫಸ್ಟ್ ಪಿ ಯುಸಲ್ಲಿ ತುಂಬ ಇನ್ನೋಸೆಂಟ್ ಆಗಿದ್ದೆ ನಾನು, ತುಂಬ ದಪ್ಪ ಇದೆ ರಘು ಅವರೇ, ನನ್ನ ಕಾಲುಗಳೆಲ್ಲ ಇಷ್ಟಿಷ್ಟು ದಪ್ಪ, ಯಾವುದೇ ಜೀನ್ಸ್ ಹೇಳ್ಬಿಡಿ ಚಾನ್ಸೇ ಇಲ್ಲ ನೀವು. ಏನೋ ಅಲ್ಲಲ್ಲ, ಫಿಸಿಕಲಿ ನಾನು 110 kgs ಇದೆ. ಸೊ ನನಗೆ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಲೇಡೀಸ್ ಹಾಸ್ಟೆಲ್ನ ಕ್ರಾಸ್ ಮಾಡಿಕೊಂಡು ಹೋಗ್ಬೇಕು ನಾನು ಬೆಳಿಗ್ಗೆ ಹೊತ್ತು. ಅಲ್ಲೆಲ್ಲ ಹುಡುಗಿ ನಿಂತ್ಕೊಂಡು ಟೊಮೆಟೊ ಬ್ರೆಡ್ ಅಂತೆಲ್ಲ ನನ್ನನ್ನು ಕಮೆಂಟ್ ಮಾಡೋದು. ನನಗೆ ಅಲ್ಲಿ ರೀಚ್ ಆದಾಗ ಕಾಲೆಲ್ಲ ಒಂಥರ ಅಪ್ಸೆಟ್ ಆಗೋದು, ನಾಚಿಕೆ ಆಗೋದು, ತುಂಬ ಆ ಥರದ ಒಂದು ಕ್ಯಾರೆಕ್ಟರ್ ನಾನು, ಇನ್ನೋಸೆಂಟ್ ಆಗಿದ್ದೆ. ಸೊ ಈ ಮನೆ ಬಿಟ್ಟು ಆಚೆ ಬಂದಿರೋದು ಸ್ವಲ್ಪ ಹೆಂಗೆ ಅಂದರೆ ಫ್ರೀಡಮ್ ಅಂತ ಹೇಳ್ತೀವಲ್ಲ, ಆ ಥರ ಕೇಳೋರಿಲ್ಲ ಹೇಳೋರಿಲ್ಲ ಅಂತ ಅನ್ನೋ ಮಟ್ಟದಲ್ಲಿ. ಫಸ್ಟ್ ಪಿ ಯು ನಾನು ಚೆನ್ನಾಗೇ ಓದಿದೆ, ಸೆಕೆಂಡ್ ಪಿ ಯುಗೆ ಆಗುವಾಗ ಸ್ವಲ್ಪ ನಾಟಿನೆಸ್ ಸ್ಟಾರ್ಟ್ ಆಗೋಯಿತು. ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು, ಒಳ್ಳೆ ನನ್ನೊಂದು 4-5 ಜನ ಗ್ಯಾಂಗ್ ಇತ್ತು. ಸೊ ಸೆಕೆಂಡ್ ಪಿ ಯು ಫಸ್ಟ್ ಇಯರ್ ಡಮಾರ್ ಸೈನ್ಸಲ್ಲಿ, ಅಪ್ಪನಿಗೆ ಡಾಕ್ಟರ್ ಮಾಡಬೇಕು ಅಂತ ಭಾಳ ಆಸೆ. ಸೊ ನಾನೇನು ಮಾಡಿದೆ, ಹಿಂಗೋ ಮಾಡಿ ಪಾಸ್ ಮಾಡಿಬಿಡ. ಮತ್ತೆ MBBS ಓದಬೇಕಾದ್ರೆ ಪರ್ಸೆಂಟೇಜ್ ಕಮ್ಮಿ ಆಯಿತು. ಸೊ ಇನ್ನೇನೊಂದು BSc ಮಾಡ್ಕೊಳ್ಳೋಣ ಅಂತ. ಆವಾಗ ಸೆಕೆಂಡ್ ಪಿ ಯು ಅಲ್ಲೂ ಒಂದು ನನ್ನ ಎಲೆಕ್ಷನ್ ನಿಲ್ಲಿಸಿದ್ರು. ಓಕೆ, ಎಲೆಕ್ಷನ್ ವಿಷಯನ ಬರ್ತೀನಿ. ಅದಕ್ಕೆ ಮುಂಚೆ ನೀವೇನು ಸಣ್ಣ ಆಗಬೇಕು ಅಂತ ಓಡ್ತಿದ್ರಂತೆ, ನಾಯಿಗಳು ಅಟ್ಟಿಸ್ಕೊಂಡ್ಬರೋದು ನಿಮಗೆ? ಅದು ಅದು ನಮ್ಮ ಕಾಲೇಜ್ ಬಂದು ಈ ಏನು ಟೌನ್ ಇಂದ ಸ್ವಲ್ಪ ದೂರ ಇದೆ ಅದು ಕ್ಯಾಂಪಸ್. ತುಂಬ ಇನ್ಸ್ಟಿಟ್ಯೂಟ್ ಇದೆ, KVG ಅಂತ. ಯಾವ ಕಾಲೇಜು? KVG ಕುರುಂಜಿ ವೆಂಕಟರಮಣ ಗೌಡ ಇನ್ಸ್ಟಿಟ್ಯೂಟ್ ಆಫ್ ಇದು ಅಂತ, ಸುಳ್ಯ. ಅದರಲ್ಲಿ ನೆಹರು ಮೆಮೋರಿಯಲ್ ಅನ್ನೋದು ನಮ್ಮ ಸೀನಿಯರ್ ಕಾಲೇಜು. ಸೀನಿಯರ್ ಕಾಲೇಜಲ್ಲಿ 1000 ಮೆಂಬರ್ಸ್ ಇದಕ್ಕೆ ಇದು ಸ್ಟೂಡೆಂಟ್ಸ್ ಇದ್ದಾರೆ. ಮಿಕ್ಕಿದ್ದೆಲ್ಲ ಇಂಜಿನಿಯರಿಂಗು, ಮೆಡಿಸಿನ್ ಇದೆ, ಆಮೇಲೆ ITI, ಪಾಲಿಟೆಕ್ನಿಕು, ಡೆಂಟಲು, ಎಲ್ಲ ಒಂದು ಕ್ಯಾಂಪಸ್ಸಲ್ಲಿ. ಸೊ ಅಲ್ಲಿ ಈ ದಪ್ಪ ಅನ್ನೋದು ನನಗೆ ಸ್ವಲ್ಪ ಮುಜುಗರ ಆಗ್ತಾಯಿತ್ತು. ಸೊ ಬೆಳಿಗ್ಗೆ ಎದ್ದು ಓಡೋಣ ಅಂತ ಓಡಿದ್ರೆ ಒಂದು 10-15 ನಾಯಿಗಳೆಲ್ಲ ಅಟ್ಟಿಸ್ಕೊಂಡ್ಬರೋದು ನನ್ನನ್ನು. ಅಂದರೆ ಅದು ಅರ್ಲಿ ಮಾರ್ನಿಂಗೇ ಹೋಗ್ಬೇಕಲ್ಲ, ಈ ಭಯದಲ್ಲಿ ಒಂದು ವಾರ ಓಡಿದೆ ಬಿಟ್ಟೆ. ಬಟ್ ಆವಾಗ 110 kgs ಯಾರೂ ಇರಲಿಲ್ಲ. ಸೊ ಒಂದು ಯೂನಿವರ್ಸಿಟಿಯಿಂದ ಒಬ್ಬರು ಲಿಫ್ಟಿಂಗ್ ಕೋಚ್ ಮಾಡೋಕ್ಕೆ ಬಂದಿದ್ರು. ಅವ್ರು ಹೇಳಿದರು, ನಿನ್ನ ಕ್ಯಾಟಗರಿಯಲ್ಲಿ ಯಾರೂ ಇರಲ್ಲ, ಸೊ ನೀನು ಏನು ಎತ್ತುವುದನ್ನು ಪ್ರಾಕ್ಟೀಸ್ ಮಾಡು, ಮಾಡಿದ ತಕ್ಷಣ ನಿನಗೆ ಪ್ರೈಸ್ ಬಂದುಬಿಡ್ತದೆ ಅಂತ. ಕಾಲು ಒಂದು ಆ ಬಾರ್ ಇದೆ ಅಲ್ವ, ಅದೊಂದು 20 kgs ಇದೆ ಸರ್, ಅದನ್ನು ಶೋಲ್ಡ್ರಲ್ಲಿ ಹಾಕ್ಬಿಟ್ಟು ಒಂದು 20 ಸಿಟ್ಅಪ್ಸ್ ಮೂರು ಬ್ಯಾಚ್.
ಮರುದಿನ ನನಗೆ ಕಮಡಲ್ ಕೂರಕ್ಕಾಗಲಿಲ್ಲ, ಪ್ಯಾಂಟ್ ಹಾಕಕ್ಕಾಗಲಿಲ್ಲ, ಅಷ್ಟು ಕಾಲು ಕೈ ಎಲ್ಲ ನೋವು ಜ್ವರ ಎಲ್ಲ ಬಂದ್ಬಿಡ್ತು. ಬಟ್ ಅವ್ರು ಬಿಟ್ಟಿಲ್ಲ ನನ್ನ. ಮತ್ತೆ ಅದೊಂದು ಮೊಟ್ಟೆ ಹಾಲು ಬ್ರೆಡ್ಡು ಆಮ್ಲೆಟು ಈ ಥರದ್ದೆಲ್ಲ ಕೊಡ್ತಾ ಇದ್ರು ಎಕ್ಸ್ಟ್ರಾ. ಮತ್ತೆ ಅದಕ್ಕೆಲ್ಲ ಆಸೆ ಏನೋ ಒಂದಕ್ಕೆ ಹೋಗಿ ಆಮೇಲೆ ನಾವು ಲಿಫ್ಟ್ ಮಾಡೋದನ್ನು ನೋಡೋದಕ್ಕೆ ಬಹಳಷ್ಟು ಹುಡುಗಿಯರೆಲ್ಲ ಬರ್ತಾ ಇದ್ರು. ಅವಾಗ ಈ ಸ್ಪಿರಿಟ್ ಎಲ್ಲ ಬಂದ್ಬಿಡ್ತದಲ್ಲ, ಜೋಶ್ ಬಂದ್ಬಿಡುತ್ತೆ. ಹೌದು, ಅವಾಗ ನಾನು ಜರ್ಕು 140 ಮಾಡ್ತಾ ಇದ್ದೆ, ಐ ಮೀನ್ ಸ್ನ್ಯಾಚಸ್ 60-65 ವರೆಗೆ ಹೋಗ್ತಾ ಇದೆ. ಮಾಡಿ 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 ಈ ಬೆಲ್ಟ್ ಹಾಕಬೇಕು, ಅದಕ್ಕೆ ಬೆಲ್ಟ್ ಹಾಕ್ಬಿಟ್ಟು ಅದನ್ನು ಲಿಫ್ಟ್ ಮಾಡಬೇಕು. ಎಲ್ಲರೂ ನೋಡ್ತಾ ಇದ್ದಾರೆ ಅಂದಾಗ ನಮಗೂ ಒಂದು ಸ್ಪಿರಿಟ್ ಜಾಸ್ತಿ, ವಿತೌಟ್ ಬೆಲ್ಟ್ ಎತ್ಬಿಟ್ಟೆ. ಅಪ್ಪ, ಬ್ಯಾಕ್ಗೆ ಸ್ವಲ್ಪ ಡ್ಯಾಮೇಜ್ ಆಯಿತು. ಆ ವರ್ಷ ನನಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಆಗಲಿಲ್ಲ. ಮುಂದಿನ ವರ್ಷ ನಾನು ಫೇಲ್ ಆದೆ. ಅದಾದಮೇಲೆ ಬಿ ಎಸ್ ಸಿಗೆ ಬಂದೆ. ಈ ಸೆಕೆಂಡ್ ಪಿ ಯು ಸಿಯಲ್ಲಿ ನನ್ನನ್ನು ಜಾಯಿಂಟ್ ಸೆಕ್ರೆಟರಿಗೆ ನಿಲ್ಲಿಸಿದ್ರು. ಅದು ಏನಂದರೆ ಡಮ್ಮಿ ಕ್ಯಾಂಡಿಡೇಟ್ ಅಂತ ಒಂದು ಬೇಕಲ್ಲ, ಅದಕ್ಕೆ ನಿಲ್ಲಿಸಿದ್ರು. ನನಗೆ ಅದು ಸಹ ಜ್ಞಾನ ಇಲ್ಲ, ಇವ್ರು ನನ್ನನ್ನು ಸುಮ್ಮನೆ ನಿಲ್ಲಿಸ್ತಾರೆ ಅಂತ. ಎಲ್ಲಿ ಸೋತೆ ಚಾಲೆಂಜ್ ಆಗೋಯ್ತು, ಈ ಕಾಲೇಜಿಗೆ ನಾನು ಪ್ರೆಸಿಡೆಂಟ್ ಆಗ್ಬಿಟ್ಟು. ನಂಬ್ತಿರೋ ಬಿಡ್ತಿರೋ, ಅಪ್ಪ ಬೇರೆ ಕಾಲೇಜ್ ಹೋಗು ಅಂತ ಹೇಳಿದ್ರು. ಅದೇ ಕಾಲೇಜಲ್ಲಿ ಬಿ ಎಸ್ ಸಿ ಮಾಡಿದ್ದೀನಿ, ಡಿಗ್ರಿ ಫೈನಲ್ ಇಯರ್ಗೆ ಬಂದಾಗ ನಾನು ಈ ಕಾಲೇಜ್ ಪ್ರೆಸಿಡೆಂಟ್ ಆಗಬೇಕು ಅನ್ನೋ ಚಾಲೆಂಜ್. ಆ್ಯಂಡ್ ಸೈನ್ಸ್ ಸ್ಟೂಡೆಂಟ್ಸ್ ಯಾರೂ ಎಲೆಕ್ಷನ್ ನಿಲ್ಲಲ್ಲ. ಬೇಸಿಕಲಿ ಏನಂತಂದರೆ ನಮ್ಮ ಸೈನ್ಸ್ ಬ್ಯಾಚಲ್ಲಿ ಎಷ್ಟು 45 ಮೆಂಬರ್ಸು, ಅದೇ ಆರ್ಟ್ಸು ಕಾಮರ್ಸಲ್ಲೆಲ್ಲ 100 ಮೆಂಬರ್ಸ್ ಇರ್ತಾರೆ. ಸೈನ್ಸ್ ಬ್ಯಾಚಿನವ್ರು ಯಾರು ನಿಲ್ಲಲ್ಲ, ಯಾಕಂದರೆ ಅವ್ರ ಕ್ಲಾಸ್ಮೇಟ್ಸ್ ಎಲ್ಲ ಔಟ್, ಅವ್ರಿಗೆ ಹಾಕಿದ್ರೆ ಇವರೆಲ್ಲ ಗೆಲ್ತಾರೆ. ಸೊ ಆ ಒಂದು ಟೈಮಲ್ಲಿ ಅಲ್ಲಿ ವಿದ್ಯಾರ್ಥಿ ಪರಿಷತ್ತು ಮತ್ತು ಎನ್ ಎಸ್ ವಿ ಐ ತುಂಬ ಸ್ಟ್ರಾಂಗು. ಎನ್ ಎಸ್ ವಿ ಐ ಒಂದು 18 ವರ್ಷದ ಹಿಸ್ಟ್ರಿಯಲ್ಲಿ ಅವರೇ ಗೆದ್ದಿರೋದೆಲ್ಲ. ಸೊ ನಾನು ಇಂಡಿಪೆಂಡೆಂಟ್ಗೆ, ನನಗೊಂದು ಮಾನಸಿಕವಾಗಿ ಏನಂದರೆ ಕ್ಯಾಂಪಸ್ಸಲ್ಲಿ ರಾಜಕೀಯ ಬೇಡ, ಬೇಡ. ಯಾಕೆ, ನಾವೆಲ್ಲ ಸ್ಟೂಡೆಂಟ್ಸು, ಇದು ಎಲ್ಲ ಪ್ರಜಾಪ್ರಭುತ್ವದ ವಿಚಾರವನ್ನು ತಿಳಿಸೋದಕ್ಕೋಸ್ಕರ ಮಕ್ಕಳಿಗೆ ಅದೊಂದು ಎಜುಕೇಷನ್ ಅದು. ಸೊ ನಾನು ಯಾವುದೇ ಇಲ್ಲದೆ ನಾನು ನಾಮಿನೇಷನ್ ಮಾಡಿದೆ. ನಾಮಿನೇಷನ್ ಮಾಡಿದ ತಕ್ಷಣವೇ ಒಂದು ಕಡೆ ಕಾಂಗ್ರೆಸ್ ಲೀಡರ್ಸ್ ಕರೀತಾರೆ, ಇದಕ್ಕೆ ಗೆಸ್ಟ್ ಹೌಸಿಗೆ ನೀನು ವಿಡ್ರಾ ಮಾಡಬೇಕು, ನಮ್ಮ ಜೊತೆಯಲ್ಲಿ ಬಂದು ಸೆಕ್ರೆಟ್ರಿ ನಿಲ್ಲಬೇಕು. ನಾನು ಸೆಕ್ರೆಟ್ರಿ ಇಲ್ಲ, ಆಗೋದಿಲ್ಲ, ಆದರೆ ಪ್ರೆಸಿಡೆಂಟ್ ಚಾನ್ಸೇ ಇಲ್ಲ, ನಿನ್ಗೆ ಗೆಲ್ಲದೇ ಇಲ್ಲ ಅಂತ ಹೇಳಿದ್ರು. ಪಾಸ್ಪೋರ್ಟ್ ಎಲ್ಲ ಬಂತು, ಅಲ್ಲಿವರೆಗೆ ಸುಮ್ಮನೆ ಇದ್ದು ಇನ್ನು ವೀಸಾ ಬರುತ್ತೆ ಅನ್ನೋ ಟೈಮಲ್ಲಿ ಇನ್ನೇನಪ್ಪ ಎಲ್ಲ ಫೈನಲ್ ಆದಮೇಲೆ ನಾನು ಒಂದಿನ ಹೇಳಿಬಿಟ್ಟೆ ನಾನು ಬೈಕ್ ಹೋಗಲ್ಲ ಅಂತ. ಆಗ ತುಂಬ ಬೇಜಾರಾಗೋಯ್ತು, ನಾನು ಏನು ಮಾಡೋದು, ನೀವು ಕೇಳಲ್ಲ, ಉದ್ಧಾರ ಆಗಲ್ಲ ಹೀಗೆ ಅಂತೆಲ್ಲ ಸ್ವಲ್ಪ ಆ್ಯಸ್ ಯೂಶುವಲ್ ಅಪ್ಪಂದ್ರೆ ನನ್ನ ಮಕ್ಕಳಿಗಾದ್ರೂ ನಾನು ಅದನ್ನೇ ಹೇಳ್ಬೇಕು, ಜನರೇಷನ್ ಫಾಲೋ. ಸೊ ನಾನು ಮತ್ತೆ ರಾತ್ರಿ ಇಡೀ ನಿದ್ದೆ ಮಾಡಿರಲಿಲ್ಲ. ನೆಕ್ಸ್ಟ್ ಡೇ ಅಮ್ಮನಿಗೆ ಹೇಳಿದೆ ನಾನು ಬೆಂಗಳೂರಿಗೆ ಹೋಗ್ತೀನಿ ಅಂತ.